ಮುತ್ತುಸ್ವಾಮಿ ದೀಕ್ಷಿತರ ನವಗ್ರಹ ವಿಜ್ಞಾನ ಎಂಬ ಒಂದು ಉಪಶೀರ್ಷಿಕೆಯಲ್ಲಿ ಇದುವರೆಗೂ ನಾವು ಅವರ ನವಗ್ರಹ ಕೃತಿಗಳನ್ನೇ ಆಧರಿಸಿದಂಥ ಫರಜ್ರಾಗದ ಶುಕ್ರನಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಾವು ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ನಾನೂರ ಎಂಬತ್ತ ಐದನೇ ಸಂಚಿಕೆಯಲ್ಲಿ ಮೂಡಿಸ್ಕೊಂಡು ಬಂದು ಅದು ಪಾರ್ಟು ಮೂವತ್ತೊಂಬತ್ತಾಗಿತ್ತು ಈಗ ನಾನೂರ ಮೂವತ್ತೆಂಟಾಗಿತ್ತು ನಾನೂರ ಎಂಬತ್ತೈದಾಗಿ ಈಗ ನಾನ್ನೂರ ಎಂಬತ್ತಾರನೇ ಸಂಚಿಕೆ ಫೋರ್ ಏಯ್ಟ್ ಸಿಕ್ಸ್ ಇದು ನವಗ್ರಹ ವಿಜ್ಞಾನದ ಪಾರ್ಟ್ ಮೂವತ್ತೊಂಬತ್ತಾಗುತ್ತೆ ಈ ಪಾರ್ಟ್ ಮೂವತ್ತೊಂಬತ್ತಕ್ಕೆ ನಾವು ಶುಕ್ರನ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲೇ ಅದಕ್ಕೆ ಹಾಡು ಮುಗಿಸ್ಬೇಕು ಅಂತ ಒಂದು ಸಂಕಲ್ಪ ಆಗಿತ್ತು ಆದರೆ ಶುಕ್ರ ಬೇಡ ಬೇಡ ಇನ್ನಷ್ಟು ನನಗೆ ಇನ್ನಷ್ಟು ವಿಚಾರ ಇದೆ ನಿಮ್ಗೆ ಗೊತ್ತಿರೋಷ್ಟು ಇದೆಲ್ಲ ಲೆಕ್ಕಾಚಾರದ ಬಿಟ್ಬಿಡಿ ಕೊನೆ ಪಕ್ಷ ನಾನು ತಪಸ್ಸು ಮಾಡಿದ್ದು ಶಿವನನ್ನು ಹೊಲಿಸ್ಕೊಂಡಿದ್ದು ಆಮೇಲೆ ಶಿವನ ನನಗೆ ಮತ್ತೆ ಅನುಗ್ರಹ ಮಾಡಿದ್ದು ಅದನ್ನ ಯಾಕೆ ಅಷ್ಟಕ್ಕೆ ನಿಲ್ಲಿಸ್ತೀರಾ ನಮ್ಮ ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ ಇದು ಶಿವಶಕ್ತಿ ಕಲಾ ಕೇಂದ್ರದಿಂದ ಹಂಚ್ಕೊಳ್ಳಿ ಭಾಳ ಕೇಳೋರಷ್ಟು ಕೇಳೋರು ಇದ್ದಾರೆ ಬಹಳ ಜನ ಇದ್ದಾರೆ ಕೇಳೋರು ನಮಗೆ ನಿಜವಾಗೂ ನೀವೆಲ್ಲ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರೋದ್ರಿಂದ ನಿಧಾನವಾಗಿ ಹೇಳಿದೆ ಕಥಾರೂಪದಲ್ಲಿ ಹೇಳೋದ್ರಿಂದ ಎಲ್ರಿಗೂ ಮಕ್ಕಳಿಗೂ ಅರ್ಥ ಆಗುತ್ತೆ ಹೀಗಾಗಿ ನಾನು ಇನ್ನೂ ಕೆಲವು ವಿಚಾರಗಳನ್ನು ಅದನ್ನು ಬಿಟ್ಬಿಡೋಣ ಅಂತಿದ್ದೆ ಆದರೆ ಪ್ರತಿಕ್ರಿಯೆ ನೋಡಿದಾಗ ಬಿಡಬಾರ್ದು ಇನ್ನಷ್ಟು ಹೇಳಿ ಅಂತ ನಿಮ್ಮಿಂದ ಬಂದಿರೋದನ್ನು ನನಗೆ ಉತ್ಸಾಹ ತುಂಬಿತು ಸ್ಕೈಸ್ತಿ ನಂಗೆ ಗೊತ್ತಿರೋ ವಿದ್ಯೆಯೇ ನಾಲ್ಕು ಅಕ್ಷರ ಅದನ್ನು ಇನ್ನೂ ಜ್ಯೋತಿಷ್ಯ ಮತ್ತು ಫಲಜ್ಯೋತಿಷ್ಯ ಅಷ್ಟ್ರಾನಮಿ ಆಕಾಶ ರಕ್ಷತ್ರ ಗ್ರಹ ಇವು ಇವು ಭಾರಿ ಸಾಗರಗಳು ಅವುಗಳನ್ನು ಎಲ್ಲಾನು ನಾನು ಹೇಳ್ತೀನಿ ಅನ್ನೋದು ಕಾಸು ಯಾರ ಕೈಲೂ ಆಗೋಲ್ಲ ಏನಂತ ನಮ್ಮಂಥವ್ರಿಗೆ ಎಷ್ಟು ಗೊತ್ತಿರೋ ಅಷ್ಟನ್ನು ನಿಮ್ಮ ಜೊತೆ ಒಂಚೂರು ಹಂಚ್ಕೊಳ್ತೀನಿ ಹಿಂದೆ ಇಂದಿನ ಸಂಚಿಕೆ ನಾನು ನಾನ್ನೂರ ಎಂಬತ್ತೈದನೆಯ ಸಂಚಿಕೆ ಅದರಲ್ಲಿ ನವಗ್ರಹ ವಿಜ್ಞಾನ ಶುಕ್ರನ ಬಗ್ಗೆ ಹೇಳ್ತಾ ಇರೋ ಪಾರ್ಟು ಮೂವತ್ತೆಂಟರಲ್ಲಿ ಒಂದು ಎರಡು ಮೂರು ಉಪಕತೆ ಹೇಳ್ತಾಯಿದ್ದೆ ಕೃತಿಯ ಅನಾಲಿಸಿಸ್ ಮಾಡ್ತಾ ಅದರಲ್ಲೂ ಮುಖ್ಯವಾಗಿರುವಂಥದ್ದು ಶುಕ್ರ ಅಂದರೆ ಏನು ಬಿಳುಪು ಅದರ ವೀರ್ಯ ಅವನು ಯಾಕೆ ಬೆಳಪ ದವಳಗಾತ್ರಮ್ ಅಂತ ಮುತ್ಸ್ವಾಮ್ ದೀಕ್ಷಿತರು ಆ ಸಾಹಿತ್ಯ ಇಟ್ಟರು ಅಂತ ಹಾಗೆ ಮುಂದಕ್ಕೆ ಹೋಗ್ತಾ ನೋಡಿದ್ರೆ ಅಲ್ಲಿ ಅದರಲ್ಲೂ ಹೇಳಿದ್ದೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಕೇಶವ ಕಟಾಕ್ಷಯಿಕ ನೇತ್ರಂ ಈ ಪದ ಸಾಹಿತ್ಯದಲ್ಲಿ ಉಪಯೋಗಿಸಿದ್ದಾರೆ ಮುತ್ಸ್ವಾಮ್ ದೀಕ್ಷಿತರು ಏನಂತ ಕೇಶವ ಕಟಾಕ್ಷಯಿಕ ನೇತ್ರಂ ಇದಕ್ಕೆ ಇದಕ್ಕೊಂದು ಉಪಯೋಗ ಕಾರಣ ಏನು ಅಂದರೆ ಎಷ್ಟೋ ಜನ ಸ್ವಲ್ಪ ಕಣ್ಣು ಮಂದಾಗಿರೋ ಹುಡುಗರು ಯಾಕಂದರೆ ಒಕ್ಕಣ್ಣ ಅಂತಾರೆ ಒಕ್ಕಂಡ್ ಶುಕ್ರಾಚಾರ್ಯ ಈ ತೆರಗಿಸ್ತಾರೆ ಅವ್ನಿಗೆ ಯಾಕೆ ಒಕ್ಕಣ್ಣ ಆಯಿತು ಅಂದರೆ ಇದಕ್ಕೊಂದು ಕತೆ ಇದೆ ಕತೆ ಈ ಕತೆ ಪ್ರಕಾರ ಇದು ಪುರಾಣದ ಕತೆ ಅವ್ನಿಗೆ ಯಾಕೆ ಒಕ್ಕಣ್ಣ ಆಯಿತು ಅಂತ ಕೇಳಿ ಒಂದು ಕಣ್ಣು ಹೀಗಿರುತ್ತೆ ಒಂದು ಅದಕ್ಕೆ ನಾವು ಡಿಪೆಂಡ್ ಅಂತೀವಿ ಒಂದು ಸುಮ್ಮನೆ ಹೇಳಬೇಕು ಅಂದರೆ ಡಿಪ್ಪೆಂಡ್ ಒಂದು ಕಣ್ಣು ಯಾಕೆ ಪಾಪ ಶುಕ್ರನಿಗೆ ಯಾಕೆ ಹಾಗಾಯ್ತು ಅಂದರೆ ಇವನು ಈ ಶುಕ್ರ ಇದೆಲ್ಲ ಇವನು ಭೃಗು ಮಹರ್ಷಿ ಮಗ ಭೃಗರ್ಷಿ ಪುತ್ರ ಇವನಿಗೆ ಶಿಷ್ಯ ಇವನು ಗುರುಗಳು ಅಂಗೀರಸನ ಅಂಗೀರಸನ ಶಿಷ್ಯ ಯಾರು ಶುಕ್ರ ಇವನು ಗೋತ್ರ ಭಾರ್ಗವ ಗೋತ್ರ ಅದಕ್ಕೆ ಅವನ ಇನ್ನೊಂದು ಕರೆಯೋದು ಶುಕ್ರನ ಇನ್ನೊಂದು ಹೆಸರು ಭಾರ್ಗವ ಅಂತ ಕರೀತಾರೆ ಸೊ ಭಾರ್ಗವ ಗೋತ್ರ ಅಂದರೆ ಶುಕ್ರ ಈ ಕತೆ ಪ್ರಕಾರ ಶುಕ್ರ ತನ್ನ ಅವನು ಬಲಿ ಚಕ್ರವರ್ತಿ ಬಲಿ ದಾನವ ಅಂದರೆ ರಾಕ್ಷಸ ರಾಕ್ಷಸನಿಗೆ ಬಲಿಚಕ್ರವರ್ತಿಗೆ ಈಗ ಮೊನ್ನೆ ತಾನು ನಾವು ದೀಪಾವಳಿಯಲ್ಲಿ ವಾಮನಾವತಾರ ತಾಳಿ ಬಲಿಚಕ್ರವರ್ತಿ ಬಲಿ ಮಹಾಭಕ್ತ ಅವನು ಅವನ ಪಾತಾಳಕ್ಕೆ ತುಳ್ದ ತ್ರಿವಿಕ್ರಮ ಆಗಿದ್ದನು ವಿಷ್ಣು ವಾಮನ ಅವತಾರ ಹೇಳಿ ಮೂರು ಇದು ಮೂರು ಪಾದ ಭೂ ಭೂಮಿ ಬೇಡದಾಗ ಬಲಿ ಚಕ್ರವರ್ತಿ ದಾನಕ್ಕೆ ಹೆಸರುವಾಸಿಯಾದಂಥ ಕರ್ಣ ಬಿಟ್ಟರೆ ಬಲಿ ದಾನಕ್ಕೆ ಆವಾಗ ಮೂ ಅವನು ಮೂರು ಪಾದದ ಇದನ್ನು ಬೇಡ್ತಾನೆ ಅವನಿಗೆ ಸ್ವಲ್ಪ ಅಹಂಕಾರ ಇರುತ್ತೆ ಬಲಿ ಚಕ್ರವರ್ತಿಗೆ ನಾನೇ ದಾನ ಶರಲ್ಲಿ ಇದು ಆಗ ವಿಷ್ಣು ನನ್ನ ಪರೀಕ್ಷೆ ಮಾಡೋಕ್ಕೆ ಹೋದಾಗ ಎಲ್ಲಿ ನನಗೆ ನನಗೆ ನೇರು ಬೇಡ ನನಗೆ ಮೂರು ಪಾದ ಇಡೋಷ್ಟು ಜಾಗ ಕೊಡು ಅಂತಾನೆ ಓ ಅದಕ್ಕೇನು ಮಹಾ ನನಗೆ ಬೇಕಾದಷ್ಟು ಇದೆ ಏನು ಬೇಕಾದ್ರೂ ತಗೊಂತ ಅಹಂಕಾರವಾಗಿ ಹೇಳ್ಬಿಡ್ತಾನೆ ಆಗ ಅಂದರೆ ಪ್ರಕೃತಿ ಅಂತ ಇಲ್ಲಿ ವಿಷ್ಣು ಅಂದರೆ ತ್ರಿವಿಕ್ರಮ ಅವತಾರ ಆಗ ಒಂದು ಪಾದ ಮೂರು ಪಾದ ಒಂದು ಪಾದನೇ ಹೇಳ್ತಾನೆ ಇಡು ಇನ್ನು ಇನ್ನೊಂದು ಪಾದ ಆಯಿತು ಮೂರನೇ ಪಾದ ಇಡಲಿ ಮೂರು ಪಾದದ್ದು ಕೊಟ್ಟಿದ್ದೀರ ಕೊಟ್ಟು ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳೇಬೇಕು ಕೊನೆಗೆ ನನ್ನ ತಲೆ ಮೇಲೆ ಇಡುವಂಥದ್ದು ಆಗ ಅದಕ್ಕೋಸ್ಕರ ಆ ಒಂದು ಬಲಿಚಕ್ರವರ್ತಿ ಒಳ್ಳೆ ಬಹಾರ ಮಹಾಭಕ್ತಾನೆ ಅವನಿಗೆ ಯಾರಪ್ಪ ಗುರು ಅಂತೇಳಿದ್ರೆ ನಮ್ಮ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಹೀಗೆ ಮಾಡ್ತಿದ್ದ ಈ ಆ ಸಂದರ್ಭನೂ ಯಾಕೆ ಆ ಕಥೆ ಹೇಳಿದೆ ಅಂದರೆ ಇದು ಪೂರಕ ನಾನು ಹೇಳಿದ್ದು ದಾನ ಕೊಡ್ಬೇಕಾದ್ರೆ ಏನಾಗುತ್ತೆ ಯಾವುದೇ ಒಂದು ದಾನ ಕೊಡ್ಬೇಕಾದ್ರೆ ನಾವು ನಿತ್ಯ ಜೀವನದಲ್ಲೂ ನೋಡ್ತೀವಿ ಪುರೋಹಿತರು ಒಂದು ಪೂ ಒಂದು ಉಪಾಯ ದಾನ ಅಂತ ಮಾಡ್ತಾರೆ ಕೊಡಬೇಕು ಬ್ರಾಹ್ಮಣನಿಗೆ ದಾನ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಯಜಮಾನ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು ಕೂಡ ಯಜಮಾನ್ತಿ ಅಂದರೆ ಹೆಣ್ಣು ಒಳ್ಳೆ ಹೆಂಡತಿ ಒಳ್ಳೆಲ್ಲೂ ನೈವೇದ್ಯ ಮಾಡೋಕ್ಕೆ ಬೇರೆ ಅದಕ್ಕೆ ಬ್ಯುಸಿಯಾಗಿದ್ದಾಗ ಕೊನೇಲಿ ಆ ದಾನ ಕೊಡೋ ಟೈಮ್ನಲ್ಲಿ ನಿಮ್ಮ ನಿಮ್ಮ ಶ್ರೀಮತಿಯನ್ನು ಕರೀರಿ ಅವರು ಒಂದು ಉದಾಹರಣೆಗೆ ನೀರು ಬಿಡಬೇಕು ಅಂದರೆ ಸಿಗ್ನೇಚರ್ ಆಗ್ತದೆ ಆ ದಾನ ಸಿಂಧುತ್ವ ಆಗಬೇಕಾದ್ರೆ ಒಂದು ಒಂದು ಹೆಂಡತಿ ಆದವಳು ಆ ತೆಂಗಿನಕಾಯಿ ಮೇಲೆ ಒಂದು ಒಂದು ಉದಾಹರಣೆ ನೀರು ಹಾಕಿ ಎಸ್ ಆಗ ದಾನಕ್ಕೊಂದು ಸಿಂಧುತ್ವ ಅಂದರೆ ನಿತ್ಯ ಜೀವನದಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಕೋರ್ಟು ಕಚೇರಿಯಲ್ಲಿ ಒಂದು ಕೊನೆಯಲ್ಲಿ ಒಂದು ಆರ್ಡ್ರ್ ಬರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಜಡ್ಜಿಂದ ಸಿಗ್ನೇಚರ್ ಆಗಬೇಕು ಅಥವಾ ಒಂದು ಯಾವುದಾದ್ರು ಒಂದು ಹೊಸ ಆರ್ಡ್ರ್ ಬರಬೇಕಾದ್ರೆ ಕ್ಯಾಬಿನೆಟಲ್ಲಿ ಆಗೋದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅದೇ ರೀತಿ ಕೂಡ ಈ ಒಂದು ನಮ್ಮ ಸಂಪ್ರದಾಯದ ಪ್ರಕಾರ ಆ ದಾನ ಸಿಂಧುತ್ವ ಆಗಬೇಕಾದ್ರೆ ಅದಕ್ಕೂ ಅಂದರೆ ಒಂದು ವಾಟರ್ ಸಾಕ್ಷಿ ಒಂದು ಉದ್ದರಣೆ ನೀರು ಅದು ಏನು ಒಂದು ಚಮ್ ನೀರು ಇದ್ಬಿಡ್ದಾರೆ ಒಂದು ಪ ಇದರಿಂದ ಒಂದು ಉದ್ದರಣೆ ನೀರು ಅದೇ ಸಿಗ್ನೇಚರ್ ಸಿಗ್ನೇಚರಲ್ಲಿ ಏನು ನಮ್ಮ ಸೈಗೆ ಅಷ್ಟೇ ಕೋ ಸಿಗ್ನೇಚರ್ ಹಾಕೋದು ತುಂಬ ಏನು ಬರಿಬೇಕಾದ್ರೆ ಬರೆದಿರೋದಕ್ಕೆ ಯು ಸಬ್ಸ್ಕ್ರೈಬ್ ಯುವರ್ ಸಿಗ್ನೇಚರ್ ಅಂತ ಅದೇ ಅದೇ ರೀತಿ ಕೂಡ ಈ ದಾನ ಕೊಡುವಾಗ ಈ ಈ ಹಿಂದೆ ಕಥೆಯಲ್ಲಿ ಹೇಳದೇ ಹೋದರೆ ಮಕ್ಕಳಿಗೆ ಅರ್ಥ ಆಗೋಲ್ಲ ಆಯಿತು ಮೊನ್ನೆ ತಾನೇ ಇದಾಗಿರೋದ್ರಿಂದ ಯಾವುದು ದೀಪಾವಳಿನಲ್ಲಿ ಬಲಿಚಕ್ರವರ್ತಿನ ಪಾತಾಳ ಕಳಿಸಿದ್ದು ಹೇಗೆ ಸರಿ ದಾನ ಕೊಡ್ತೀನಿ ಅಂತ ಹೇಳಿದಾಗ ಆದರೂ ಕೂಡ ನೋಡಿ ಇಲ್ಲಿ ಭಾಳ ಮುಖ್ಯವಾದ್ದು ಬಲಿ ಚಕ್ರವರ್ತಿಯ ಗುರುಗಳು ಶುಕ್ರಾಚಾರ್ಯ ಕೊನೆಯವರೆಗೂ ಶಿಷ್ಯನ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಂದು ವಿಷ್ಣು ಮೂರು ಪಾದ ಇದು ಕೇಳಿದಾಗ ಪಾಪ ಶುಕ್ರಾಚಾರ್ಯ ಏನು ಮಾಡ್ತಾನೆ ಒಂದು ಕಮಂಡಲ ಇರುತ್ತೆ ಅದರ ಕಮಂಡಲ ಅಂದರೆ ಹೇಗಿರುತ್ತೆ ಅದು ಒಂದು ತೂತಿರುತ್ತೆ ಅದರಲ್ಲಿ ಆ ನೀರು ಅಲ್ಲಿಂದ ಬರಬೇಕು ಅದು ಬೇ ಆವಾಗ ನಾ ದಾನಕ್ಕೆ ಸಿಂಧುತ್ವ ಆಗೋದು ಪಾಪ ಈ ಶುಕ್ರಾಚಾರ್ಯ ಹೋಗಿ ಏನು ಮಾಡ್ತಾನೆ ಬಲಿಗೆ ಎಷ್ಟು ಕೇಳ್ಕೊಂಡ್ರು ಬೇಡ ಕೊಡಬೇಡ ವಿಷ್ಣು ನಿನ್ನ ತಲೆ ತೋಳಿದ ಪಾತಾಳಕ್ಕೆ ಹಾಕ್ತಾನೆ ಅಂತ ಅಡ್ವೈಸ್ ಮಾಡ್ತಾನೆ ಆದರೂ ಕೂಡ ನನ್ನ ದಾನಶ್ವರ ನಾನು ಕೊಡ್ ಒಂದು ಸತಿ ಮೇಲೆ ನಾನು ಕೊಡಲೇಬೇಕು ಅಂತ ಅವನ ಹಠ ಪಾಪ ಕೊನೆವರೆಗೂ ಶುಕ್ರಾಚಾರ್ಯ ಲಾಸ್ಟ್ ಮಿನಿಟ್ವರೆಗೂ ಪ್ರೊಟೆಕ್ಟ್ ಮಾಡೋದು ಏನು ಮಾಡ್ತಾರೆ ಹೋಗಿ ಶುಕ್ರಾಚಾರ್ಯರು ಆ ಕಮಂಡಲದಲ್ಲಿ ನೀರು ಹೀಗೆ ಹಾಕ್ಬೇಕಲ್ಲ ಆ ತೂತು ಬರ್ತಲ್ಲ ಅಲ್ಲಿ ಹೋಗಿ ನೀರು ಬರೆದಂಗೆ ಅಲ್ಲಿ ಇರ್ತಾರೆ ವಿಷ್ಣು ಗೊತ್ತಾಗುತ್ತೆ ಓ ಅಲ್ಲೂ ಪ್ರೊಟೆಕ್ಟ್ ಮಾಡ್ತಿದ್ದೀನಿ ಅಂತ ನೀರು ಬರೆದೇವ್ರವರೆಗೂ ದಾನ ಸಿಂಧುತ್ವ ಆಮೇಲೆ ಅಂದರೆ ಒಂದು ಯಾವುದೋ ಒಂದು ಅಗ್ರಿಮೆಂಟು ಎಲ್ಲ ಆದರೆ ಕನ್ಸರ್ನ್ ಇವರು ಅದಕ್ಕೆ ಸಿಗ್ನೇಚರ್ ಆಗೋವರೆಗೂ ಅದಕ್ಕೆ ಏನು ಮೂರು ಕಾಸಿನ ಬೆಲೆ ಇರೋದಿಲ್ಲ ಈ ಸಿಗ್ನೇಚರ್ ಆಗಬೇಕು ಈ ಕಥೆ ನೋಡಿ ಮಕ್ಳಿಗೂ ಅರ್ಥ ಆಗುತ್ತೆ ನಮ್ಮ ಎಲ್ರಿಗೂ ಅರ್ಥ ಆಗುತ್ತೆ ಇದೆಲ್ಲ ಆಗ ಈ ಶುಕ್ರಾಚಾರ್ಯ ಹೋಗಿ ಕಮಂಡಲ್ದಿನ ನೀರು ಬಂದರೆ ತಾನೇ ಸಿಗ್ನೇಚರ್ ಆಗೋದು ಅಂದರೆ ಸಿಂಧುತ್ವ ಬರೋದು ಅಲ್ಲಿ ಹೋಗಿ ಅಡಕ್ಕೆ ಕೂತ್ಕೊಂಡ್ಬಿಡ್ತಾನೆ ಓಹ್ ಇದು ಅಲ್ಲಿವರೆಗೆ ಇವ್ನು ಇವನು ಬಲಿ ಕೊಟ್ಟರುದ ನನಗೆ ಬರೋದಿಲ್ಲ ಅಂತ ವಿಷ್ಣು ಗೊತ್ತಾ ವಿಷ್ಣು ಮಾಯಾವಿ ಹೇಳಿ ಕೇಳಿ ಗೊತ್ತಾಗಲ್ವಾ ಇವನು ಅಲ್ಲಿ ಅಡಗಿದಾನೆ ಅಂತ ಅವ್ನ ಜ್ಞಾನದಲ್ಲಿ ಗೊತ್ತಾಗುತ್ತೆ ಏನು ಮಾಡ್ತಾನೆ ಒಂದು ದರ್ಬೆ ತೊಗೊಂಡು ಕುಶಾಂತ್ ಒಂದು ದರ್ಬೆ ಏನು ಅಂತ ಹೇಳ್ತಾರೆ ಮೆತ್ತಗೆ ಕಡಿಯ ತೂತಿರ್ತಾನೆ ಇನ್ನು ಚುಚ್ಚುತ್ತಾನೆ ಶುಕ್ರಾಚಾರ್ಯ ಚುಚ್ಚಿದಾಗ ನೋಡಿ ಎಂಥವ್ರಿಗೆ ಆಗಲೇ ಇದು ಕತೆ ಆಗ ಒಂದು ಕಣ್ ಎರಡು ಕಣ್ಣು ಚುಚ್ಚಿಬಿಡ್ಬೋದಾಗಿತ್ತು ಪಾಪ ವೆರಿ ಕನ್ಸಿಡ್ರೆಟ್ ವಿಷ್ಣು ಶುಕ್ರಾಚಾರ್ಯ ದೇವರಿಗೂ ಬೇಕಾದನು ದಾನವರಿಗೂ ಬೇಕಾದನು ಆ ಚುಚ್ಚಿದಾಗ ಏನಾಗುತ್ತೆ ಒಂದು ಕಣ್ಣು ದರ್ಮೇಲೆ ಚುಚ್ಚಿಬಿಟ್ಟು ಒಕ್ಕಣ್ಣ ಹಾಕ್ತಾನೆ ಅಂತ ಒಕ್ಕಣ್ಣ ಶುಕ್ಲಾಚಾರಿ ಅಂತ ಶುಕ್ರಾಚಾರಿಗೆ ನಾವು ಅದಕ್ಕೆ ನಾವು ಮಕ್ ಪಾಪ ಮಕ್ಕಳು ಹಿಂಜ್ ಹುಡುಗರು ಇದ್ದಾಗಲೂ ಕೂಡ ಹೀಗಿದ್ದವನು ಕಣ್ಣಲ್ಲ ಒಕ್ಕಂಡ್ ಶುಕ್ಲಾಚಾರಿ ಅಂತ ರೇಖಿಸೋರು ನಮ್ಗೆ ಅವಾಗ ಈ ಕಥೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಯಾರನ್ನೋ ಕಿರಿಯ ಹಿರಿಯರನ್ನು ಕೇಳಿದಾಗ ಇದು ಪುರಾಣದ ಕ ಕತೆ ಬಟ್ ಒಂದು ಇದರಲ್ಲಿ ಮೆಸೇಜ್ ಇದೆ ಓ ಜೋಕ ಪಾರ್ಟ್ ಅಂದರೆ ಪ್ರತಿಯೊಂದಕ್ಕೂ ಕೂಡ ದೇವದಾನವರಿಗಿದ್ದಾದಾಗ ಅದೇ ಆ ಕಥೆಯನ್ನು ದರ್ಬೆ ಮೂಲಕ ಆ ತೂತನ್ನು ನೀರು ಬರಲು ಹೊರಗೆ ಬರಲು ಚುಚ್ಚ್ತಾನೆ ಆಗ ದುಂಬಿ ಅವನು ಅದು ಯಾವ ಅಂತ ಶುಕ್ರಾಚಾರ್ಯೇ ಬಹಳ ಬುದ್ಧಿವಂತ ಅವನ ರೂಪದಲ್ಲೇ ಹೋಗಲ್ಲ ದುಂಬಿ ರೂಪದಲ್ಲಿ ಅವನಿಗೆ ಮಾಯಾವಿ ಹೇಗೆ ಶಿವನಿಂದ ಹೊರ ಪಡೆದಿರೋನಾಗಿರೋದ್ರಿಂದ ದುಂಬಿ ರೂಪದಲ್ಲಿ ಕೂತ್ಕೋತಾನೆ ನೇರವಾಗಿ ಶುಕ್ರಾಚಾರ್ಯನ ಹಾಗೆ ಕುತ್ಕೊಳ್ಳ್ದ ಅದು ಅವನೇ ಶುಕ್ರಾಚಾರ್ಯನೇ ದುಂಬಿ ದುಂಬಿ ಒಂದು ಕಣ್ಣು ಹಿಂಗೆ ಚುಚ್ಚಿದ್ರಿಂದ ಕಣ್ಣು ದುಂಬಿ ರೂಪದಲ್ಲಿ ಶುಕ್ರ ತನ್ನ ಒಂದು ಕಣ್ಣು ಕಳೆದುಕೊಳ್ತಾನೆ ಆದರೆ ಕನ್ಸಿಡ್ರಬಲ್ಟ್ ಆಗಿರೋದ್ರಿಂದ ವಿಷ್ಣು ಇನ್ನೊಂದು ಕಣ್ಣು ನೋಡಿಸ್ತಾನೆ ಅದರಿಂದ ಕೇಶವ ಕಟಾಕ್ಷಯಿಕ ನೇತ್ರ ಅಂದರೆ ಎರಡು ಕಣ್ಣುಗಳು ಒಂದನ್ನು ಪಾಪ ಆ ಕೇಶವ ಅಂದರೆ ವಿಷ್ಣುವಿನ ಒಂದು ಕನ್ಸಿಡ್ರಬಲ್ ಇದರಿಂದ ಆ್ಯಟಿಟ್ಯೂಡಿಂದ ಅವನಿಗೆ ದಯೆ ಅದನ್ನು ಒಂದು ಕಣ್ಣು ಉಳಿಸ್ತಾನೆ ಅನ್ನೋ ಒಂದು ಕ ಕಥಾರೂಪದ ಇದೆಲ್ಲ ದೀಕ್ಷಿತರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಏನಕ್ಕೆ ಆ ಪದ ಉಪಯೋಗಿಸ್ಬೇಕಾದ್ರೆ ಅವರ ಶ್ರೀ 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 ಶುಕ್ರಂ ಭಗವಂತಂ ಚಿಂತೆಯಾಮಿ ಸಂತತ ಸಕಲ ತತ್ವಜ್ಞಮ್ಮ ಸಾಹಿತ್ಯ ಶುರು ಮಾಡೋದಕ್ಕೆ ಇವನ್ನೆಲ್ಲ ಹೇಳಿಕೊಂಡು ಅಲ್ಲಿ ಕೇಶವ ಕಟಾಕ್ಷೈಕ ನೇತ್ರಂ ಕಿರೀಟಧರಂ ಧವಳ ಗಾತ್ರಮ್ ಅಂತ ಹೇಳೋಕ್ಕೆ ಈ ಒಂದು ಎಕ್ಸ್ಪ್ಲನೇಷನ್ ಕಥಾರೂಪದಲ್ಲಿ ನಾನು ನಿಮ್ಮ ಜೊತೆ ಹಂಚ್ ಒಂದು ಕಣ್ಣು ಉಳಿಸ್ತಾನೆ ಇದನ್ನೆಲ್ಲ ದೀಕ್ಷಿತರು ಹೇಗೆ ಸ್ಮರಿಸಿದ್ದಾರೆ ಎನ್ನುಕ್ಕೆ ಆಮೇಲೆ ವೃಷ ತುಲಾಧೀಶ ಅನ್ನೋ ಒಂದು ಪದ ಅಲ್ಲಿ ಬರುತ್ತೆ ವೃಷಭ ಮತ್ತು ತುಲಾರಾಶಿಗೆ ಅಧಿಪತಿ ಶುಕ್ರ ಅದನ್ನು ತಿಳಿಸ್ತಾನೆ ಆಮೇಲೆ ಅನೇಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಬರುತ್ತೆ ಇಲ್ಲಿ ಅದನ್ನು ಒಂಚೂರು ಚೂರು ಸುಮ್ಮನೆ ಟಚ್ ಮಾಡ್ತೀನಿ ವಿವರವಾಗಿ ಕೊಡೋಕೆ ಹೋಗೋಲ್ಲ ಅದು ದೀಕ್ಷತ್ ಹೇಗೆ ತಿಳಿಸಿದ ಅಲ್ಲಿ ಕೃತಿಯ ಚರಣದ ಸಾಹಿತ್ಯದಲ್ಲಿ ಶುಕ್ರ ದಶೆ ಅಂತ ಮನುಷ್ಯನಿಗೆ ಓ ನಾವು ಒಂದು ನೆಚ್ಚಜಿನದೇ ಹೇಳ್ತೀವಿ ಒಳ್ಳೆ ಶುಕ್ರ ದೇಶ ಹೊಡೀತು ಯಾವುದಾರು ಲಾಟ್ರಿ ಬಂದುಬಿಡ್ತು ಅಂದರೆ ಅಥವಾ ಒಂದು ಯಾವುದಾದ್ರೂ ಒಳ್ಳೆ ಒಂದು ನೂರು ಕೋಟಿ ರೂಪಾಯಿ ಇನ್ನೊಂದು ಹೊರಗಳು ಗದ್ದೆಗಳು ಸಿಕ್ಕಿಬಿಟ್ರೆ ಏನಪ್ಪ ಅವರಿಗೆ ಶುಕ್ರ ದೇಶ ಅಂತೀವಿ ಹೌದು ಶುಕ್ರ ಅದು ಅದು ಒಂದು ದೆಸೆ ಒಂದು ಹೊಡಿತು ದೆಸೆ ಹೊಡಿತು ಅಂತೀವಲ್ಲ ಆ ಆ ಶುಕ್ರದಶೆ ಏನು ಹೇಗೆ ಅನ್ನೋದನ್ನು ಈ ಕೃತಿಯ ಚರಣದ ಸಾಹಿತ್ಯದಲ್ಲಿ ವಿ ಅದು ವಿಂಶತಿ ಹೊತ್ತು ಉಡು ದಶಾ ಅನ್ನೋ ಪದಾನೇ ಉಪಯೋಗಿಸ್ತಾರೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನದ ಕಾಲದಲ್ಲಿ ಜೀವಿತ ಕಾಲದಲ್ಲಿ ಇಪ್ಪತ್ತು ವರ್ಷ ಒಂದು ಸತಿ ಶುಕ್ರ ದಶೆ ಬಂದುಬಿಟ್ರೆ ಇಪ್ಪತ್ತು ವರ್ಷ ಶು ಅವನಿಗೆ ಏನು ಮುಟ್ಟಿದ್ದೆಲ್ಲ ಚಿನ್ನ ಅದಕ್ಕೆ ಶುಕ್ರ ದಶೆ ಹೇಳೋದು ಅದು ಅದೆಷ್ಟು ವರ್ಷ ಇರುತ್ತೆ ಅಂತ ಆ ಗ್ರಹದ ಒಂದೊಂದಕ್ಕೂ ಕೂಡ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷ ಇರುತ್ತೆ ಅದು ಶುಕ್ರದ ಅತಿ ದೀರ್ಘದ ಆಮೇಲೆ ಎಲ್ಲ ನವಗ್ರಹಗಳಲ್ಲಿ ಇದುವರೆಗೂ ಹೇಳ್ಕೊಂಬಂದಿರೋದ್ರಲ್ಲಿ ಶುಕ್ರದಶೇನೇ ಇಪ್ಪತ್ತು ವರ್ಷ ಜಾಸ್ತಿ ಇರಲಿ ನೋಡಿ ಅಲ್ಲಿ ಕೊಡುವಾಗಲೂ ಕೂಡ ನವಗ್ರಹದಲ್ಲಿ ಮನುಷ್ಯ ಒಂದು ಇಪ್ಪತ್ತು ವರ್ಷ ಚೆನ್ನಾಗಿ ಬಾಳೆ ಬದುಕಲಿ ಅಂತ ಅದಕ್ಕೇ ನಾವು ಅರವತ್ತು ವರ್ಷನ ಡಿವೈಡ್ ಮಾಡಿದ್ರೆ ಅರವತ್ತು ವರ್ಷಕ್ಕೆ ಶಾಂತಿ ಮಾಡ್ಕೋತೀವಿ ರಿಟೈರ್ಮೆಂಟು ಸಾಮಾನ್ಯವಾಗಿ ಅರವತ್ತು ಇಪ್ಪತ್ತು ವರ್ಷ ಬಾಲ್ಯ ಇನ್ನಿಪ್ಪತ್ತು ವರ್ಷ ಮದುವೆ ಮಾಡ್ಕೊಂಡು ನಲವತ್ತಾಗುವವರೆಗೂ ರಾಂಗ್ ಸೈಡ್ ಆಫ್ ಪಾರ್ಟಿ ಫಾರ್ಟಿ ಅದಕ್ಕೆ ಆಮೇಲೆ ಕಣ್ಣೆಲ್ಲ ಕೆಲಸ ಮಾಡಿ ಮಾಡಿ ಚಾಲೀಸ್ ಅಂತ ಬರುತ್ತೆ ಚಾಲೀಸ್ ಅಂದರೆ ಫಾರ್ಟಿ ಸೊ ಅಲ್ಲ ಅಲ್ಲಿವರೆಗೆ ಮನುಷ್ಯ ತ್ಯಾನ ಏನೇನು ಸಂಪಾದನೆ ಮಾಡಬೇಕು ಸುಕ್ಕೋಬೇಕು ನಲವತ್ತಾದಮೇಲೆ ತಿರ್ಗ ಐವತ್ತು ವರ್ಷಕ್ಕೆ ಧನ್ವಂತರಿ ಶಾಂತಿ ಅಂತ ಐವತ್ತಕ್ಕೆ ಅರವತ್ತಕ್ಕೆ ಷಷ್ಟಬ್ದೂರ್ತಿ ಅರವತ್ತಕ್ಕೆ ರಿಟೈರ್ಮೆಂಟ್ ಇನ್ನು ಮುಂದೆಲ್ಲ ಆ ಮೇಲಕ್ಕೆ ಪ್ರಯಾಣಕ್ಕೆ ಶುರು ರೆಡಿ ಅರವತ್ತು ವರ್ಷ ಆದಮೇಲೆ ಎಲ್ಲರೂ ಹೇಳೋದು ಬೋನಸ್ಸು ನಾವೇನು ಬದುಕಿರೋದೆಲ್ಲ ಅಂತ ತಿಂಡಿತೀವಿ ಈಗ ಫಾರ್ಟಿಗೆ ಬೋನಸ್ಸು ಶುರುವಾಗ್ಬಿಡುತ್ತೆ ಯಾಕೆಂದರೆ ನಾವು ಮಾಡ್ಕೊಂಡಿರೋ ಇದು ಇದೆಲ್ಲ ಇಪ್ಪತ್ತು ವರ್ಷ ಅದು ಹೇಗೆ ಶುಕ್ರ ದಶೆ ಅತೀ ದೀರ್ಘ ಇರೋದ್ರಲ್ಲೆಲ್ಲವೇ ಗುರುಗೆ ಒಂದು ಕಡೆಯಿಂದ ಹೇಗೆ ಅಂತ ನೋಡ್ಕೊಂಬಣ ಸೂರ್ಯನಿಗೆ ದಶಾಭಕ್ತಿ ಆರು ಒಂದಿಷ್ಟು ಒಂದು ಲೆಕ್ಕ ಮಾಡ್ಕೊಂಬನ್ನಿ ಇಪ್ಪತ್ತು ಫಸ್ಟು ಈಗ ಇವ ಈಗ ನಡೀತಿರೋ ಶುಕ್ರದ ಬಗ್ಗೆನ ಹೇಳ್ತಾ ಇರೋದು ಇಪ್ಪತ್ತು ವರ್ಷ ಸೂರ್ಯನಿಗೆ ಆರು ಆರು ವರ್ಷ ಚಂದ್ರನಿಗೆ ಹತ್ತು ವರ್ಷ ಮಂಗಳನಿಗೆ ಏಳು ವರ್ಷ ಮಂಗಳನ ದಶೆ ಬುಧ ದಶೆ ಹದಿನೇಳು ಗುರು ದಶೆ ಹದಿನಾರು ದಶೆ ಹತ್ತೊಂಬತ್ತು ಶುಕ್ರ ಬಿಟ್ಟರೆ ಶನಿ ದಶೆ ಹತ್ತೊಂಬತ್ತು ವರ್ಷ ನಡೆಯುತ್ತೆ ನೋಡೋಣ ಶನಿಕೃತಿ ಆದಾಗ ಆಮೇಲೆ ರಾಹು ದಶೆ ಅದು ಹದಿನೆಂಟು ಕೇತುವಿಗೆ ಏಳು ಒಟ್ಟು ಕೂಡಿದ್ರೆ ನೂರಿಪ್ಪತ್ತು ಬರುತ್ತೆ ಮನುಷ್ಯನಿಗೆ ನಿಜವಾಗಿ ಹೇಳಬೇಕು ಅಂದರೆ ಈ ನಾನು ಮುಂದೆ ಹೇಳೋಣ ಅಂತಿದ್ದೆ ನಾವೆಲ್ಲ ನೂರು ವರ್ಷ ಅಂದ್ಕೊಂಡ್ಬಿಟ್ಟಿರ್ತೀವಿ ಈ ದೆಸೆ ಪೂರ್ತಿ ಎಲ್ಲಾನು ಬರಬೇಕು ಅಂತಂದರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ನೇಚರ್ನ ಹಾಳು ಮಾಡಿದೆ ನಮ್ಮ ನೇಚರ್ನು ಹಾಳು ಮಾಡಿಕೊಳ್ಳ್ದೆ ಇನ್ನೊಬ್ಬರು ನೇಚರ್ನೂ ಹಾಳು ಮಾಡಿದೆ ಪ್ರಕೃತಿನೂ ಹಾಳು ಮಾಡಿದೆ ಆರೋಗ್ಯವಂತನಾಗಿ ಒಳ್ಳೆಯ ವಿವೇಕ ಅದು ಅದೇ ಇಂಪಾರ್ಟೆಂಟ್ ಹೇಳೋದಲ್ಲ ವಿವೇಕ ಮತ್ತು ವಿದ್ಯೆ ಅದನ್ನು ವಿನಯಪೂರ್ವಕವಾಗಿ ನಾವು ಉಪಯೋಗಿಸ್ಕೊಂಡು ಬಂದರೆ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಬದುಕ್ಬೋದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಯಾವುದು ಎಲ್ಲನೂ ಜೊತೆ ಹೊಂದ್ಕೊಂಡಿದ್ದೀನಿ ಅನ್ನೋದಕ್ಕೆ ಇಷ್ಟು ದೆಸೆದ ದಶೆಯ ವರ್ಷಗಳು ದಶಾಭಕ್ತಿನ ಕೂಡಿದ್ರೆ ನೂರಿಪ್ಪತ್ತು ವರ್ಷ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬರುತ್ತೆ ಅದು ಅನ್ನ ಹೇಳೋದಕ್ಕೋಸ್ಕರ ಈ ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನೆಲ್ಲ ಅವರು ಅದರಲ್ಲಿ ಅತಿದೀರ್ಘ ದಶ ಹೇಳೋದಲ್ಲ ಅದರಲ್ಲಿ ನವಾಂಶ ಹೋರಾ ದ್ರೇಕ್ಕಾಣ ಆ ಸಾಹಿತ್ಯ ಓದ್ದೆ ನಾನು ಅಂದರೆ ಒನ್ ಒನ್ ಬೈ ನೈನ್ ಹಾಫ್ ಒನ್ ಥರ್ಡ್ ಎಂಬ ಈ ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನೆಲ್ಲ ತಿಳಿಸಿ ಅಲ್ಲಿ ವಕ್ರೋಚ್ಚ ನೀಚ ಸ್ವಕ್ಷೇತ್ರ ವರಕೇಂದ್ರ ಮೂಲ ತ್ರಿಕೋಣ ಎಲ್ಲ ಟೆಕ್ನಿಕಲ್ ಟರ್ಮಿನ ಜ್ಯೋತಿಷ್ಶಾಸ್ತ್ರದ ಟರ್ಮಿನಾಲಜಿ ಜ್ಯೋತಿಷಾಸ್ತ್ರಲ್ಲಿ ಅಗಾಧ ಪರಂಗತ ಪಂಡ ಅವರು ಬುಧೋತ್ತಮರು ಪಂಡಿತೋತ್ತಮರು ಅದನ್ನೆಲ್ಲ ಈ ಶುಕ್ರನ ಕತಿನಲ್ಲಿ ಮುಂದಿನ ಇದರಲ್ಲಿ ಹಾಡಿದಾಗಲೂ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಆ ಸಾಹಿತ್ಯ ಹಾಡಿದಾಗ ಈ ವಿಚಾರ ನೀವು ತಿಳ್ಕೊಂಡಿದ್ರೆ ಸ್ವಲ್ಪ ಹೋ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒನ್ ಬೈ ನೈನ್ ಹಾಫ್ ಒನ್ ಥರ್ಡ್ ಎಂಬದ್ನೆಲ್ಲ ಅದರಲ್ಲೇ ಅವರು ಹೇಳೋದು ನವಾಂಶ ಹೋರ ನವಾಂಶ ಅಂದರೆ ಒನ್ ಬೈ ನೈನ್ ಹೋರ ಅಂದರೆ ಹಾಫು ದ್ರೇಕಾಣ ಅಂದರೆ ಒನ್ ತರ್ಡು ಇವೆಲ್ಲ ಶಾಸ್ತ್ರದ ಟರ್ಮಿನಾಲಜಿ ಎಷ್ಟೆಷ್ಟು ಬರುತ್ತೆ ಒಳ್ಳೆ ಜ್ಯೋತಿಷಿಗಳು ಲೆಕ್ಕಾಚಾರ ಆಗ್ತಾರೆ ಸಷ್ಟ್ರನ ಮೈನಲ್ಲಿ ಆತ ಅದನ್ನೆಲ್ಲ ಇವರು ವಕ್ರೋಚ್ಚ ನೀಚ ಸ್ವಕ್ಷೇತ್ರ ವರ ಕೇಂದ್ರ ಮೂಲ ತ್ರಿಕೋಣ ಶುಕ್ರಗ್ರಹ ಎಲ್ಲಿ ಯಾವ ಅಂಶದಲ್ಲಿ ವಕ್ರ ಝಿಕ್ಸಾಕ್ ಹೋಗ್ತಾನೆ ಆಮೇಲೆ ಉಚ್ಚ ಎಕ್ಸಾಲ್ಟೆಡ್ ಪೊಸಿಷನ್ನು ನೀಚ ಎಂಬ ಈ ವಿಚಾರಗಳನ್ನೆಲ್ಲ ಕೂಡ ತಿಳಿಸುತ್ತಾ ಯಾವ ವರ್ಗದ ಯಾವ ವರ್ಗವನ್ನು ಹೊಂದಿದರೆ ಜಾತಕನಿಗೆ ರಾಜಯೋಗ ಅದನ್ನು ಒಂದು ಸತಿ ಹೇಳ್ತಾರೆ ಯಾ ಇವನಿಗೆ ರಾಜ ಇರ ಹೋಗುತ್ತೆ ಅವಾಗ ಹೇಳ್ತೀವಿ ಏನು ಇದೆಲ್ಲ ವಕ್ರ ನೀಚ ಆಯಿತು ಯಾವ ವರ್ಗದಲ್ಲಿದ್ದರೆ ಶುಕ್ರದಶೆ ಇರುತ್ತೆ ಅಂದರೆ ಅದನ್ನು ಹೇಳ್ಕೊಂಬರ್ತಾರೆ ತ್ರಿಮಿಷ ಅಂಶ ಅಂದರೆ ಒನ್ ಬೈ ತ್ರೀ ಝೀರೋ ಆಮೇಲೆ ಷಷ್ಠ್ಯಾಂಶ ಆಮೇಲೆ ಐರಾವತಾಂಶ ಅದೆಲ್ಲ ಇಷ್ಟಿಷ್ಟು ವರ್ಷ ಅಂದ ಪಾರಿಜಾತಾಂಶ ಅಂತ ಹೇಳ್ತಾರೆ ಪಾರಿಜಾತಾಂಶ ಗೋಪುರಾಂಶ ಇದೆಲ್ಲ ಕೃತಿ ಸಾಹಿತ್ಯದಲ್ಲಿ ಬರುತ್ತೆ ಅದಕ್ಕೆಲ್ಲ ತುಂಬ ವಿವರಣೆ ಲೆಕ್ಕಾಚಾರ ಬೇಕಾಗುತ್ತೆ ಇಲ್ಲಿ ಏನು ಹೇಳೋಕ್ಕೆ ನಾನು ಇಲ್ಲಿ ಈ ಸಂಚಿಕೆಯಲ್ಲಿ ಅಂದರೆ ಉತ್ಸ್ವಾಂತಿ ಕ್ಷೇತ್ರ ಜ್ಯೋತಿಷ್ಯಕ್ಕೆ ಅನೋ ಎಷ್ಟು ಮಟ್ಟಗಿದೆ ಅದನ್ನು ಹೇಗೆ ಫರಸ್ದಲ್ಲಿ ಒಂದು ರಾಗಕ್ಕೆ ಅಳವಡಿಸಿ ತಾಳಕ್ಕೆ ಅಳವಡಿಸಿ ಪುಣ್ಯಾತ್ಮ ಎಂಥ ಬುದ್ಧಿಜೀವಿ ಇವನೇ ಜ್ಯೋತಿಷ್ ಶಾಸ್ತ್ರದಲ್ಲಿ ಎಂಥ ಪಾಂಡಿತ್ಯ ಅನ್ನೋದನ್ನು ತೋರ್ಸಕೋಸರು ಐರಾವತಾಂಶ ಪಾರಿಜಾತಾಂಶ ಅಂಶ ಇವು ಈ ಥರ ಹತ್ತು ವರ್ಗಗಳಿವೆ ಈ ಒಂದೊಂದು ಎರಡೆರಡು ವರ್ಗಗಳಿಂದ ಅದನ್ನು ಕೊಂಡಾಡ್ಕೊಂಡು ಬಂದಿದ್ದಾರೆ ರಾಜಯೋಗನೇಗೆ ರಾಜಯೋಗ ಕಾರ್ಯಕ್ರಮ ಅಂತ ಇಷ್ಟೆಲ್ಲ ಶಾಸ್ತ್ರದ ಲೆಕ್ಕಾಚರಣೆ ಕೊಟ್ಟಿರುವ ಈ ಶುಕ್ರನ ಕೃತಿ ಫರಸ್ಸಲ್ಲಿ ಫರಸ್ಸಲ್ಲಿವರು ಅದು ಖಂಡಜಾತಿಯ ಒಂದು ತಾಳ ಕೂಡ ನೋಡ ಎಷ್ಟು ಖಂಡಜಾತಿಯ ಅಟ್ಟು ತಾಳದಲ್ಲಿ ಇದನ್ನು ರಚಿಸಿ ಎಷ್ಟು ರೀತಿ ಮಧ್ಯಮ ಸ್ವರಕ್ಕೆ ಅಳವ ಅದಕ್ಕೆ ಹೇಳಿ ಆಮೇಲೆ ಶುಕ್ರನ ರಜೋಗುಣ ಪ್ರಧಾನವಾಗಿ ಹೊಂದಿರುವ ಗ್ರಹ ರವಿ ಮತ್ತು ಗುರುಗಳ ವೈರಿ ವೈರಿ ಇನ್ನೊಂದು ಮತ್ಸ್ಯ ಪುರಾಣದ ಪ್ರಕಾರ ಒಂದು ವಿಚಾರ ಹೇಳ್ತಾರೆ ಅವರು ಅದು ಶುಕ್ರನ ಒಂದು ಕೈಲಿ ನಿಧಿ ಒಂದು ನಿಧಿ ಅಂತ ನಾವು ನಿಧಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ಚಿನ್ನ ಬೆಳೆ ಅದು ನಿಧಿ ನಿಧಿ ಇನ್ನೊಂದು ಕೈಲಿ ಪುಸ್ತಕ ಅವನ ಕೈಲಿ ಕೂಡ ಇದು ಐಹಿಕ ಸುಖ ಮತ್ತು ಜ್ಞಾನವನ್ನು ತಿಳಿಸುತ್ತೆ ಬಿಳಿ ವಸ್ತ್ರ ಆಮೇಲೆ ಬೆಳ್ಳಿ ವಿಗ್ರಹ ಬಿಳಿ ಕುದುರೆ ಅಂದರೆ ಅಶ್ವಯ ದಾನ ಮಾಡಿದರೆ ಆಮೇಲೆ ವಜ್ರದ ಒಡವೆ ಧರಿಸದೆ ಅದಕ್ಕೆ ಶುಕ್ರ ವಜ್ರದ ಒಡವೆ ಧರಿಸಿದ್ರೆ ಇದು ಕೂಡ ಅವನ ನವ ನವರತ್ನಗಳಲ್ಲಿ ವಜ್ರ ವಜ್ರ ಅಂದರೆ ಅದಕ್ಕೆ ಎಲ್ಲರೂ ವಜ್ರದ ಒಡೆ ಒಲೆ ಹಾಕ್ಕೊಂಡು ಅವನ ಶುಕ್ರನ ಒಂದು ಅನುಗ್ರಹ ಆಗುತ್ತೆ ವಜ್ರ ಅವನಿಗ್ರಿಷ್ಟ ಕಷ್ಟ ಪರಿಹಾರ ಆಗುತ್ತೆ ಒಂದು ನಂಬಿಕೆ ಇದಲ್ಲ ಇವನ್ನ ಇವನ್ನ ಶುಕ್ರನ್ನ ಇನ್ನೊಂದು ಸರ್ತಿ ಇಂಗ್ಲೀಷ್ನವರೆಲ್ಲ ಇವನನ್ನು ಕರೆಯೋದು ಮಾರ್ನಿಂಗ್ ಸ್ಟಾರ್ ಅಂತ ಶುಕ್ರನ್ನ ಬೆಳಗ್ನ ಹೊತ್ತು ನೋಡ್ಬೋದು ಈಸ್ ಎ ಮಾರ್ನಿಂಗ್ ಸ್ಟಾರ್ ಅಂತ ಅವನಿಗೆ ಈ ರೀತಿಯಾದ ಆಮೇಲೆ ಶುಕ್ರನ ಚಲನವನೆಲ್ಲ ಹೇಗಿರುತ್ತೆ ಅಂದರೆ ಅವನು ಮೂಮೆಂಟ್ಸು ಮಿಕ್ಕ ಗ್ರಹಗಳ ಬದಲಿಗೆ ಒಂದು ಗತಿ ಶುಕ್ರ ಯಾಕಂದರೆ ಅವನು ದೈತ್ಯರ ರಕ್ಷ ಗುರು ಹೀಗಾಗಿ ಅದೆಲ್ಲ ಖಗೋಳಶಾಸ್ತ್ರ ಈ ವಿಚಾರ ಎಲ್ಲ ಸ್ಟ ನಮ್ಮಲ್ಲಿ ದಾಖಲಿಸಲಾಗಿದೆ ಇಷ್ಟು ವಿಚಾರನ ನಾವು ತಿಳ್ಕೊಂಡೀಗ ಈ ಒಂದು ಇದರಲ್ಲಿ ಈ ಎರಡು ಶ್ಲೋಕ ಮತ್ತು ಕೃತಿ ಸಾಹಿತ್ಯನಿಗೆ ಓದಿಬಿಟ್ಟು ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಕೃತಿನ ಮೇಣಿಯಲ್ಲಿ ನೋಡಿಸಿ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿರೂಪಣೆ ಮಾಡಿಕೊಡ್ತೀನಿ ಈಗ ಕೃತಿಯ ಸಾಹಿತ್ಯ ಶುರು ಶ್ಲೋಕ ಜಟಿಲಂ ಸಾಕ್ಷ್ಯಸೂತ್ರ ವರದಂಡಕಮಂಡಲಂ ಶ್ವೇತವಸ್ತ್ರಾವೃತ ಶುಕ್ರಂ ಪೂಜಿತಂ ಸತಿ జటిలం సూక్ష్మ హింద నిదాన బరీ క్యాంటీన్ టైప్ ఎర్రు శ్లోక కృతికి హిర్తీని కృతి సాహిత్య మాత్రం ఓతినీ కృతి నిరూపణ ముందే సంచిక జటిలం సాక్ష సూత్రం చరదండక మండలం శ్వేతవస్త్రవృతం శుక్రం జాయేద్ హిమకుండమృణాలాభం దైత్యా పరమం సర్వశాస్త్ర ప్రవక్తారం భాగం ప్రణమామ్యహం దు శ్లోక పల్వీ సాహిత్య భగవంతం చింతయామి సంతత సకలతత్వం ఇది పల్లవీ అను పల్లవీ హే శుక్ర భగవన్ మాం వృష ఆశు పాళయ వృషతులాదీశ దైత్యహిపదేషవ కటాక్షైకనేత్రం కిరీటరం ధవళగాత్రం చరణ వింశతి దశ విభాగం అష్టవర్గం కవిం కళత్రకారకం రవిం నిర్జరగూరువైరిణం నవాంశ హోరా సమయం ವಕ್ರೋಚ್ಚ ನೀಚ ಸ್ವಕ್ಷೇತ್ರ ವರಕೇಂದ್ರ ಮೂಲ ತ್ರಿಕೋಣಂ ತ್ರಿಂಶಾಂಶ ಷಷ್ಟ್ಯಾಂಶ ಐರಾವತಾಂಶ ಪಾರಿಜಾತಾಂಶ ಗೋಪುರಾಂಶ ರಾಜಯೋಗ ಕಾರಕಂ ರಾಜ್ಯಪ್ರದಂ ಗುರುಗುಹ ಬುಧ್ ಇಷ್ಟು ಶ್ಲೋಕ ಕೃತಿಯ ಸಾಹಿತ್ಯ ಇಷ್ಟು ಇನ್ನೂ ಸ್ಕೈ ಸ್ಥಿಲಿ ಬಿಟ್ಟು ಇನ್ನೂ ಎಷ್ಟು ವಿಚಾರಗಳನ್ನು ಕೂಡ ನಿಮ್ಮ 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 ಇದಕ್ಕೆ ಬಿಟ್ಟಿದ್ದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು ಇದು ತಿಳುವಳಿಕೆ ಇರುವಂಥವ್ರು ತುಂಬ ಸ್ಕಾಲರ್ಸ್ಗಳು ಇದು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಲ್ಲಿ ಹೇಳಿರೋದು ಇದೊಂದು ದೊಡ್ಡ ಸಾಗರ ಆದರೆ ಒಂದು ಬಿಂದುವಿನಷ್ಟನ್ನು ನನಗೆ ತಿಳಿದ ಮಟ್ಟಿಗೆ ನಾನು ವಿವರಣೆ ಕೊಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದು ಅಷ್ಟೇ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಮೀಣಲ್ ನುಡಿಸೋ ಪ್ರಯತ್ನ ಫರಜರಾಗ ಅದ್ರ ಈ ಶ್ಲೋಕದ ಅರ್ಥ ಸ್ವಲ್ಪ ಹೇಳಿದ್ದೀನಿ ಕೃತಿ ಸಾಹಿತ್ಯನೂ ಕೊಂಚ ಕೊಂಚ ನಾನು ಇದು ಮಾಡಿದ್ದೀನಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನೇರವಾಗಿ ಇನ್ನೇನು ಇಲ್ಲ ನಿಮ್ಮನ್ನು ಸ್ವಾಗತಿಸ್ಬಿಟ್ಟು ಕೃತಿ ಸಾಹಿತ್ಯ ಹೇಳಿರೋದ್ರಿಂದ ಅದನ್ನು ಆದಷ್ಟು ನಾನು ಹಾಡಿದ್ದನ್ನು ಮೀಣಲ್ಲಿ ಬಿಂಬಿಸೋ ಪ್ರಯತ್ನ ಮಾಡ್ತೀನಿ ಇಷ್ಟನ್ನು ನೀವು ನೋಡ್ಕೊಂಡಿದ್ದರೆ ಮುಂದಿನ ಸಂಚಿಕೆಗೆ ನೀವು ತಯಾರಿರಿ ಶುಕ್ರನಿಗೆ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಸೇರಿ ಶುಕ್ರ ದಶೆ ಪಡ್ಕೊಳ್ಳೋದಕ್ಕೆ ಪ್ರಯ ನಮಗೆ ಶುಕ್ರದಶೆ ಹೊಡೆಯೋ ಸಂದರ್ಭ ಬರ್ತಾಯಿದೆ ಯಾಕೆಂದರೆ ಕೊರೋನಾಗ್ ಲಸಿಕೆ ಎಲ್ಲೆಲ್ಲ ಕಡೆಯೂ ಒಂದೊಂದು ಚುಚ್ಚುಚ್ಚು ಬರ್ತಾ ಅಂತ ಕೊನೆಗೆ ಪಕ್ಷ ಎಲ್ಲರೂ ಹೇಳ್ತಿರೋ ಪ್ರಕಾರ ಸಾಮಾನ್ಯ ಜನರಿಗೆಲ್ಲ ಕೂಡ ಎರಡೆರಡು ಡೋಸ್ ಕೊಡಬೇಕಂತೆ ಅದು ಮೊದಲು ಕರೋನಾ ವಾರಿಯರ್ಸ್ ಕೊಟ್ಟು ಸೈನಿಕ ಕೊಡಲಿ ಹೌದು ಅವರೆಲ್ಲ ಚೆನ್ನಾಗಿರಬೇಕು ನಂತರ ಸಾಮಾನ್ಯ ಜನಗಳಿಗೆ ನಮ್ಮಂಥವ್ರಿಗೆಲ್ಲ ಲಭ್ಯ ಆಗ್ಬೇಕಾದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹೊತ್ತಿಗೆ ದೀಪಾವಳಿ ಹೊತ್ತಿಗೆ ನಮಗೆಲ್ರಿಗೂ ಲಭ್ಯವಾಗ್ಬೋದು ಅಲ್ಲಿವರೆಗೂ ಕೂಡ ನಾವು ಏನೇನು ನಮಗೆ ವೈ ಡಾಕ್ಟರ್ಸ್ಗಳು ವಿಜ್ಞಾನಿಗಳು ನಮ್ಮ ರಾಜಕಾರಣಿಗಳು ಅಂದರೆ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ಸ್ಗಳು ಏನೇನು ಹೇಳ್ತಾರೋ ಅವ್ರು ಹೇಳ್ತಾರೋ ಇದು ನೀವು ಮಾಸ್ಕ್ ಹಾಕ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಅಪ್ ಮಾಡಿ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಹೊರಗೆ ಬರಬೇಡಿ ಕಾರಣ ಮಕ್ಕಳನ್ನು ಹೊರಗಡೆ ಬಿಡಬೇಡಿ ಇಷ್ಟನ್ನು ನಾವು ಪ್ರಕೃತಿ ಜೊತೆ ಮಾಡಿದ ತಪ್ಪಿಗೆ ನಾವೆಲ್ಲ ಅದಷ್ಟು ಮಾಡಿಕೊಂಡ್ರೆ ಅದು ಇನ್ನೊಬ್ರಿಗೆ ಹರಡೋದಿಲ್ಲ ಇದು ನಮಗಿಂತ ಹೆಚ್ಚಾಗಿ ನಮ್ಮಿಂದ ಅಕಸ್ಮಾತ್ ಬಂದರೆ ಅದು ಇನ್ನೊಬ್ರಿಗೆ ಹರಡದಾಗ ನೋಡ್ಕೊಳ್ಳೋದೇ ಮೊದಲು ಕೆ ನಮ್ಮ ಮುಖ್ಯವಾದ ಕೆಲಸ ಇದಿಷ್ಟು ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಈಗ ಸ್ಕೂಲು ಕಾಲೇಜಸ್ ಓಪನ್ ಆಗಿದ್ರು ಕೂಡ ಅವುಗಳಿಗೆಲ್ಲ ಅವ್ರಿಗೂ ಒಂದು ಸಂಹಿತೆ ಮಾಡಿ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ತಂದೆ ತಾಯಿಗಳಿಂದ ಒಂದು ಮುಚ್ಚಳಿಕೆ ಬರೆಸ್ಕೊಂಡು ಹದಿನೈದು ಹದಿನೈದು ದಿವ್ಸಕ್ಕೂ ಕೂಡ ಕರೋನಾ ಟೆಸ್ಟ್ ಮಾಡಿಸ್ಕೋಬೇಕು ಮನೆಯಲ್ಲೇ ಕೂತಿದ್ದರೂ ಕೂಡ ಯೂನಿಫಾರಮ್ ಹಾಕ್ಕೊಂಡು ಕೂತ್ಕೋಬೇಕು ಬೆಳಗ್ಗೆಯಿಂದ ಹತ್ತರಿಂದ ಎರಡು ಗಂಟೆ ತನಕ ಕ್ಲಾಸ್ ಬರುತ್ತೆ ಆಗ ಕೂಡ ಕ್ಲಾಸ್ನ ಅಟೆ ಜಸ್ಟ್ ಲೈಕ್ ಕ್ಲಾಸ್ ರೂಮ್ ಥರ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದಕ್ಕೆ ಮಾರ್ಕ್ಸ್ ಇರುತ್ತೆ ಆಮೇಲೆ ಇದೆಲ್ಲ ಆದಮೇಲೆ ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ ಅಂತೆಲ್ಲ ಎಲ್ಲ ಮಕ್ಕಳನ್ನೆಲ್ಲ ಕರೆಸಿ ಪೆ ಪೋಷಕರನ್ನು ಕರೆಸಿ ತಿಳುವಳಿಕೆ ಕೊಟ್ಟಿದ್ದಾರೆ ಸೊ ಇದೆಲ್ಲದಕ್ಕೂ ನಾವೆಲ್ಲರೂ ಬದ್ಧರಾಗಿರೋ ಆಗು ಇರೋದು ಆಗೋಗಿದೆ ಈಗ ಅದಕ್ಕೆ ಪರಿಹಾರ ಪರಿಹಾರ ಏನು ಅಂತ ಹೇಳಿದ್ರೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿರೋಕ್ಕಾಗಲ್ಲ ಆಗಿದೆ ಕ್ಷಮೆ ಮಹಾತ್ ಕ್ಷಮೆಯಾದರೀತ್ರಿ ತಾಯಿ ನಮ್ಮನ್ನು ಕ್ಷಮಿಸ್ತಾಳೆ ಅದರಿಂದ ನಾವು ಇನ್ನು ಮುಂದಾದರೂ ಕೂಡ ನಾನು ನಾವು ಬರೀ ದೇಶ ಮೈಸೂರಿನವರು ಅಂತ ಇಡೀ ಪ್ರಪಂಚದ ಎಲ್ಲರ ಯುರೋಪು ಅಮೇರಿಕಾದಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆಯಂತೆ ಹಾಗೆ ನೋಡೋದು ಕ್ಲೀನೆಸ್ಟ್ ಸಿಟಿ ನಮ್ಮ ಇಂಡಿಯಾ ಪುಣ್ಯಭೂಮಿ ಕ ಡೆತ್ ರೇಟು ಇದು ಎಲ್ಲ ಕಡಿಮೆ ಆಗ್ತಿದೆ ಹಾಗಂದ್ಬಿಟ್ಟು ನಾವು ಅವು ಆ ರೀತಿ ಕಂಪೇರ್ ಮಾಡಿಕೊಂಡು ನಾವು ಪರವಾಗಿಲ್ಲ ಅಂತ ಸ್ವೇಚ್ಛಾಚಾರ ಇರೋದು ಬೇಡ ಇದು ನಮ್ಮ ಶಿವಶಕ್ತಿ ಕೇಂದ್ರದಿಂದಲೂ ಕೂಡ ನಾನು ಹಾಗಾಗ್ಗೆ ಈ ಥರ ಮೆಸೇಜ್ನ ಯಾಕೆಂದರೆ ಇದೊಂದಿಷ್ಟು ಒಂದು ವರ್ಗದ ಜನ ನೋಡ್ತಾ ಇರ್ತೀರ ಮಕ್ಕಳು ನೋಡ್ತಾ ಇರ್ತೀರ ಖಂಡಿತ ನಾವೆಲ್ಲ ಇದು ನಮ್ಮ ಒಳ್ಳೆಯದಕ್ಕೆ ಇದನ್ನು ನಾವು ಸರ್ಕಾರನೂ ಒಪ್ಪಿಸ್ಕೋಸ್ಕರ ಆಗಲಿ ಮತ್ತೊಬ್ಬರ ಪ್ರೀತಿಗೋಸ್ಕರ ಅಲ್ಲ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಇದನ್ನೆಲ್ಲ ಪಾಲಿಸ್ ಮಸ್ಟ್ ಆ್ಯಂಡ್ ಶುಡ್ ನೋ ಶಾರ್ಟ್ಕಟ್ ನೋ ವೇ ಇನ್ನು ಮಕ್ಳುಗಳು ಕೂಡ ಏನೋ ಒಂದು ಬೇಕಾಬಿಟ್ಟು ಆಟಕ್ಕೆ ಹೋಗ್ತೀವಿ ಅಂತ ಮಾಸ್ಕ್ ಹಾಕೊಳ್ಳೋದೇ ಇರೋದು ಆಮೇಲೆ ಅದದೇ ಮಾಸ್ಕ್ ಹಾಕ್ಕೊಳ್ಳೋದು ಅದನ್ನೆಲ್ಲ ಕ್ಲೀನಾಗಿ ಶುದ್ಧ ಮಾಡಿ ಕ್ಲೈನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಎಲ್ಲ ನಾವೆಲ್ಲ ಸೇರಿ ಮ ನಾವೂ ಇರೋಣ ದೊಡ್ಡವರು ಮಕ್ಕಳಿಗೂ ತಿಳಿವಳಿಕೆ ಕೊಡೋಣ ಆವಾಗ ಈ ಕರೋನಾ ಸೋಲನ್ನ ನಾವು ಒಟ್ಟು ಒಗ್ಗಟ್ಟಿನಿಂದ ಈ ರೀತಿ ಒಂದು ಕ್ಲೆನ್ಲಿನೆಸ್ನಿಂದ ಬಂದಿರೋದನ್ನು ಹಾಗೆ ಓಡಿಸ್ಕೊಡ್ಬೋದು ಅಷ್ಟೊತ್ತಿಗೆ ಲಸಿಕೆನೂ ಬರುತ್ತೆ ಎಲ್ಲೂ ಶಾಂತವಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇನೆ ಈ ಸಂಚಿಕೆ ನಮ್ಮದು ಈ ನಾನೂರ ಯಾಕೆಂದರೆ ಸಂಖ್ಯೆ ಹೇಳಿಬಿಟ್ರೆ ನೀವು ಬರ್ಕೊಂಡು ಗುರ್ತು ಹಾಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ನಾನೂರ ಎಂಬತ್ತಾರನೆಯ ಮಹಾಸಂಚಿಕೆಗೆ ಆಮೇಲೆ ಪಾರ್ಟ್ ಮೂವತ್ತೊಂಬತ್ತು ನಾವು ಗ್ರಹ ವಿಜ್ಞಾನಕ್ಕೆ ಮುಗಿಯುತ್ತೆ ನಾನ್ನೂರ ಎಂಬತ್ತೇಳನೇ ಸಂಚಿಕೆ ಮತ್ತು ಪಾರ್ಟ್ ನಲವತ್ತಕ್ಕೆ ನಾವು ಪ್ರವೇಶ ಮಾಡೋಣ ಅಲ್ಲಿವರೆಗೂ ವಿಶ್ರಾಮ ಪಡೀರಿ ನಮಸ್ಕಾರ